ओम नमो वेंकटेशाय एसवीबीसी कन्नड वाहिनिया समस्त वीक्षकरिगू नवरात्रि हागू तिरुमल श्रीनिवास स्वामी वार्षिक ब्रह्मोत्सवद शुभाशयगळु आध्यात्मिक विशेषगळिगे स्वागत इंदिन प्रधानांशगळु चंद्रप्रभा वाहनदल्लि चलुव चन्निगन मेरवणिगे भक्तरिगे सुलभ लभ्यनाद तिरुमलाधीश ನಾಡಿನೆಲ್ಲೆಡೆ ಭಕ್ತಿ ಸಂಭ್ರಮದ ಶರನ್ನವರಾತ್ರಿ ದಸರಾ ಆಚರಣೆಯಲ್ಲಿ ತನ್ಮಯರಾದ ಭಕ್ತಜನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ತಿರುಮಲ ಶ್ರೀನಿವಾಸ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವವು ನಯನಾನಂದಕರವಾಗಿ ನೆರವೇರುತ್ತಿದೆ ಈ ನಿಟ್ಟಿನಲ್ಲಿ ಸೋಮವಾರ ರಾತ್ರಿ ಶ್ರೀ ಮಲಯಪ್ಪ ಸ್ವಾಮಿಯ ಚಂದ್ರಪ್ರಭಾ ವಾಹನದಲ್ಲಿ ಅದ್ಧೂರಿಯಾಗಿ ನಿರ್ವಹಿಸಲಾಯಿತು इन मध्यान ब्रह्मोत्सव विशेष उभय देवियर सहित स्वामी स्नपन तिरुमंजन निर्वहित तिरुमल अखिलांड कोटि ब्रह्मांड नायकन वार्षिक ब्रह्मोत्सव अत्यंत वैभवोपेत संभ्रम नड़ये कोरोना कारण वर्ष निर्वहित वार्षिक ब्रह्मोत्सव टीटीडी अत्यंत अद्धूरिया निर्वहित तिरुमल श्रीनिवासन वार्षिक ब्रह्मोत्सव भक्त सागरवु आध्यात्मिक आनंददल्लि तेलाडुत्तिदे प्रतिदिन बेळग्गे मत्तु सायंकाल विशेष वाहनदल्लि विहरिसुत्ता स्वामियु भक्तरन्नु अनुग्रहिसुत्तिद्दाने नक्षत्राणां अहं शशि नक्षत्रगळल्लि नाने चंद्र एंदु हेळिद परमात्मनु ब्रह्मोत्सवद अंगवागि नडेद चंद्रप्रभा वाहनदल्लि सोमवार रात्रि सर्वांग सुंदरवागि अलंकृतगोंड श्री मलयप्प स्वामियु भक्तरिगे दर्शनवित्तनु ಈ ಉತ್ಸವದಲ್ಲಿ ಸ್ವಾಮಿಯ ವೈಭವವನ್ನು ಭಕ್ತರು ಕಣ್ಣಾರೆ ಕಂಡು ಪುಳಕಿತರಾದರು ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿರುವ ಶ್ರೀ ಮಂಚಾಲಮ್ಮ ದೇವಿ ದೇವಸ್ಥಾನದಲ್ಲಿ ದುರ್ಗಾಷ್ಟಮಿಯ ಪ್ರಯುಕ್ತ ವಿಶೇಷ ಕೈಂಕರ್ಯಗಳು ಜರುಗಿದವು ಈ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರು ಪಂಚಾಮೃತಗಳು ಹಾಗೂ ಪರಿಮಳ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ದೇವಾಲಯದಲ್ಲಿ ಪ್ರತಿ ಸಂಜೆ ಉಯ್ಯಾಲೆ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಶ್ರೀದೇವಿ ಭೂದೇವಿ ಸಹಿತನಾದ ಶ್ರೀನಿವಾಸನನ್ನು ಸ್ವರ್ಣಾಭರಣಗಳು ಸುಗಂಧ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು ಬಳಿಕ ವೇದ ನಾದ ಗೀತಾಲಾಪನೆಯೊಂದಿಗೆ ಉಯ್ಯಾಲೆ ಸೇವೆಯನ್ನು ಭಕ್ತಿ ರಸಭರಿತವಾಗಿ ನಿರ್ವಹಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ತೊಕ್ಕೊಟ್ಟು ಕಾಪಿಕಾಡಿನಲ್ಲಿರುವ ಶ್ರೀ ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ವೈಭವದಿಂದ ನಡೆಯುತ್ತಿದೆ ಈ ನಿಮಿತ್ತ ದೇವರನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಪೂಜೆಯನ್ನು ಮಾಡಲಾಯಿತು ನಂತರ ಭಕ್ತರಿಂದ ಸೇವೆಗಳು ನಡೆದವು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ಮಹೋತ್ಸವದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು ಉಡುಪಿ ಕುತ್ಪಾಡಿಯ
ಮಾಂಗೋಡು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವೆಂಬರ್ ತಿಂಗಳಿನಲ್ಲಿ ನಡೆಯುವ ಬ್ರಹ್ಮ ಕಳಶೋತ್ಸವದ ಅಂಗವಾಗಿ ಮುಷ್ಟಿ ಕಾಣಿಕೆ ಸಮರ್ಪಣೆಯು ಜರುಗಿತು। ಈ ನಿಮಿತ್ತ ದೇವರಿಗೆ ಮಹಾಪೂಜೆಯನ್ನು ಮಾಡಿ ತಂತ್ರಿಗಳಿಂದ ಸಾಮೂಹಿಕ ದೇವತಾ ಪ್ರಾರ್ಥನೆಯನ್ನು ಮಾಡಿ ಚಾಲನೆ ನೀಡಿದರು। ಆನಂತರ ಭಕ್ತರು ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದರು। ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ। ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣ ಅವಕಾಶ। ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ। ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ। ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪಿಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ। ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ। ಒಂದು ಕೋಟಿ 50 ಲಕ್ಷ ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ। ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ। ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ। ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು। ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ। ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ। 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು। ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು। ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ। ಉಡುಪಿ ಪುತ್ತೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು। ಇದರ ಅಂಗವಾಗಿ ತಾಯಿಗೆ ಗಂಧದಿಂದ ವಿಶೇಷ ಅಲಂಕಾರವನ್ನು ಮಾಡಿದರು। ನಂತರ ಕುಂಕುಮಾರ್ಚನೆಯೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು। ನಂತರ ಯಾಗಶಾಲೆಯಲ್ಲಿ ಚಂಡಿಕಾ ಹೋಮವನ್ನು ಮಾಡಿ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು।
ಆನಂತರ ನೃತ್ಯ ಸೇವೆಯನ್ನು ಸಮರ್ಪಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ಶ್ರೀ ಚೀರುಂಭ ಭಗವತಿ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ನಡೆಯಿತು. ಇದರ ಅಂಗವಾಗಿ ದೇವರನ್ನು ಸುಂದರವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ನವರಾತ್ರಿ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ವಿವಿಧ ಪ್ರದೇಶಗಳ ಪ್ರಸಿದ್ಧ ದೇವಾಲಯಗಳಲ್ಲಿ ನವರಾತ್ರಿ ನಿಮಿತ್ತ ನಡೆದ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಾವೀಗ ವೀಕ್ಷಿಸೋಣ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ನಗರದ ಹೊರವಲಯದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಗ್ರಾಮದೇವತೆ ಸಪ್ತಮಾತೃಕೆ ಸಮೇತ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಮುಂತಾದ ಪವಿತ್ರ ದ್ರವ್ಯಗಳಿಂದ ಅಭಿಷೇಕ ಮಾಡಿದರು. ನಂತರ ಬಗೆ ಬಗೆಯ ಪರಿಮಳ ಭರಿತ ಹೂಗಳಿಂದ ಅಲಂಕರಿಸಿ ವಿವಿಧ ಬಗೆಯ ಆರತಿಗಳಿಂದ ಮಹಾಮಂಗಳಾರತಿಯನ್ನು ಬೆಳಗಿದರು. ತಾಯಂದಿರು ಅಮ್ಮನವರ ಭಕ್ತಿ ಗೀತೆಗಳನ್ನು ಹಾಡುತ್ತಾ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಕೋಟೆಯ ಆವಣಿ ಶೃಂಗೇರಿ ಶಂಕರ ಮಠದಲ್ಲಿರುವ ಶ್ರೀ ಶಾರದಾ ದೇವಾಲಯದಲ್ಲಿ ನವರಾತ್ರಿಯ ಸರಸ್ವತಿ ಪೂಜೆ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಏರ್ಪಾಡು ಮಾಡಿರುವ ಪೀಠದಲ್ಲಿ ಸರ್ವಾಲಂಕೃತಗೊಂಡ ಶಾರದಾ ಮಾತೆಯ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಶಾರದಾ ದೇವಿಯ ಮೂಲ ಮೂರ್ತಿಯನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ವಿವಿಧ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಕೋಲಾರ ನಗರದ ದಾಮೋದರ್ ಬುಕ್ ಡಿಪೋ ಅವರ ಮನೆಯಲ್ಲಿ ಬೊಂಬೆಗಳ ಪ್ರದರ್ಶನ ಜರುಗಿತು. ಈ ನಿಮಿತ್ತ ನವದುರ್ಗ ಹಾಗೂ ಇನ್ನಿತರ ದೇವತಾ ಮೂರ್ತಿಗಳು ಹಾಗೂ ಸಂಸ್ಕೃತಿ ಸಂಪ್ರದಾಯದ ಬೊಂಬೆಗಳನ್ನು ಪ್ರದರ್ಶಿಸಿ ಪೂಜೆಯನ್ನು ಸಲ್ಲಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರಿಗೆ ಪಂಚಾಮೃತ ಹಾಗೂ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು.
ತರುವಾಯ ಸುಂದರವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವಿಯ ದರ್ಶನ ಪಡೆದು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕಸಬಾ ಬೀದಿಯಲ್ಲಿರುವ ಹರಿವಂಶದಲ್ಲಿ ಏಕಾದಶ ವಿಷ್ಣುಯಾಗ ಮಹೋತ್ಸವದ ಬ್ರಹ್ಮೋತ್ಸವಗಳಲ್ಲಿ ಗರುಡೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತಗೊಂಡ ಶ್ರೀನಿವಾಸ ಉತ್ಸವ ಮೂರ್ತಿಯನ್ನು ಗರುಡ ವಾಹನದ ಮೇಲೆ ಆಸೀನಗೊಳಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಭರತನಾಟ್ಯ, ವೀರಗಾಸೆ ಮತ್ತು ತಾಳವಾದ್ಯಗಳೊಂದಿಗೆ ಗರುಡೋತ್ಸವವನ್ನು ವೈಭವದಿಂದ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ದೇವಾಲಯದಲ್ಲಿ ಅಮ್ಮನವರನ್ನು ಸರಸ್ವತಿ ರೂಪದಲ್ಲಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಗಾಯತ್ರಿ ದೇವಾಲಯದಲ್ಲಿ ಅಮ್ಮನವರನ್ನು ಸರಸ್ವತಿಯಾಗಿ ಅಲಂಕರಿಸಿ ಪೂಜಿಸಲಾಯಿತು. ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರ ಬೋಳಾರ ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ವೈವಿಧ್ಯಮಯ ಪೂಜೆಗಳು ಹಾಗೂ ಭಕ್ತರಿಂದ ವಿಶೇಷ ಸೇವೆಗಳು ನಡೆದವು. ಅಕ್ಟೋಬರ್ 4 ರಂದು ದೇವಿಯ ಅದ್ಧೂರಿ ರಥೋತ್ಸವ ನಡೆಯಲಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸ್ಯಾಂಕಿ ಶ್ರೀ ಗಾಯತ್ರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಗಳು ಅತ್ಯಂತ ಮನೋಹರವಾಗಿ ಜರುಗುತ್ತಿವೆ. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪಟ್ಟು ಸೀರೆ, ಆಕರ್ಷಕವಾದ ಆಭರಣಗಳು, ಸುಗಂಧಭರಿತ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಲಾಯಿತು. ಆನಂತರ ಕುಂಕುಮಾರ್ಚನೆಯೊಂದಿಗೆ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ನವರಾತ್ರಿ ಬ್ರಹ್ಮೋತ್ಸವವು ವೈಭವವಾಗಿ ಜರುಗುತ್ತಿದೆ. ಈ ನಿಮಿತ್ತ ಉಭಯ ದೇವಿಯರ ಸಹಿತ ಸ್ವಾಮಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಕಲ್ಪವೃಕ್ಷ ವಾಹನದಲ್ಲಿ ಆಸೀನಗೊಳಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ರಥ ಬೀದಿಗಳಲ್ಲಿ ನಯನಾನಂದಕರವಾಗಿ ಉತ್ಸವವನ್ನು ನೆರವೇರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ನಡೆದ ನವರಾತ್ರಿ ಪೂಜೆಗಳನ್ನು ನಾವೀಗ ವೀಕ್ಷಿಸೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಶ್ರೀಮಾತೆಗೆ ವಿಶೇಷ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದರು. ನಂತರ ಶ್ರೀಮಾತೆಗೆ ಅರ್ಚನೆ ಸಹಿತ ಮಂಗಳ ಆರತಿ ಬೆಳಗಿದರು.
ಭಕ್ತರು ಶ್ರೀಮಾತೆಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದಲ್ಲಿ ನೆಲೆಸಿರುವ ಚೌಡೇಶ್ವರಿ ಸಮೇತ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನವರಾತ್ರಿ ಪೂಜೆಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಆಲಯದಲ್ಲಿರುವ ದೇವರುಗಳನ್ನು ಅಲಂಕರಿಸಲಾಯಿತು. ಚೌಡೇಶ್ವರಿ ಅಮ್ಮನವರನ್ನು ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರುಗಳ ದರ್ಶನ ಪಡೆದು ಪಾವನರಾದರು. ತರುವಾಯ ಆಲಯದಲ್ಲಿ ಗಾಯನ ಕಾರ್ಯಕ್ರಮವೂ ಜರುಗಿತು. ದಸರಾ ಉತ್ಸವ ಎಂದರೆ ದೇವಿಯ ಉಪಾಸನೆ ಒಂದೆಡೆ, ಆದರೆ ಗೊಂಬೆ ಪ್ರದರ್ಶನ ಮತ್ತೊಂದು ಆಕರ್ಷಣೆ. ಈ ನಿಮಿತ್ತ ಬೆಂಗಳೂರಿನ ಹನುಮಂತನಗರದಲ್ಲಿರುವ ಪ್ರಖ್ಯಾತ ಗಾಯಕರಾದ ಡಾಕ್ಟರ್ ಹೇಮಾ ಪ್ರಸಾದ್ ಅವರ ಮನೆಯಲ್ಲಿ ಕೂರಿಸಲಾದ ಗೊಂಬೆ ಪ್ರದರ್ಶನದ ಕುರಿತು ಒಂದು ವರದಿ. ಕಳೆದ ಸುಮಾರು 32 ವರ್ಷಗಳಿಂದ ಈ ಬೊಂಬೆಗಳನ್ನು ಇಡ್ತಾ ಬಂದಿದ್ದೀನಿ. ಇದೊಂದು ನನಗೆ ಒಂದು ಹವ್ಯಾಸ ಅಂತ ಹೇಳಿದ್ರೂ ತಪ್ಪಿಲ್ಲ, ಒಂದು ಆಸೆ, ಆಸಕ್ತಿ. ನಮ್ಮನೆಯಲ್ಲಿ ಒಂದು 40-50 ವರ್ಷದ ಬೊಂಬೆಗಳಿಂದ ಹಿಡಿದು ಇತ್ತೀಚಿನ ಈಗ ಒಂದು ತಿಂಗಳ ಹಿಂದೆ ತಗೊಂಡಂಥ ಬೊಂಬೆಗಳು ಕೂಡ ಇದೆ. ಅದು ಬೊಂಬೆ ಕಲೆಕ್ಷನ್ ಮಾಡುವಂಥ ಒಂದು ಆಸೆ, ಅದರಲ್ಲಿ ನನಗೆ ಒಂದು ಏನಂತಾರೆ ಅದು ಒಂದು ಶ್ರದ್ಧೆ ಕೂಡ ಇದೆ. ಇಂಥ ಬೊಂಬೆಗಳನ್ನು ತಗೊಳ್ಬೇಕು, ಮತ್ತು ಅದನ್ನು ಥೀಮ್ ವೈಸ್, ಕಾನ್ಸೆಪ್ಟ್ ವೈಸ್ ಜೋಡಿಸ್ಬೇಕು ಅನ್ನೋದು ಕೂಡ ನನಗೆ ತುಂಬ ಆಸೆ. ಅದು ಆ ಬೊಂಬೆಗಳು ಯಾವ ಥರ ಅನಿಸ್ತೈತೆ ಅಂದರೆ ನನ್ನ ಸ್ವಂತ ಮಕ್ಕಳ ಥರ ಅಂತ ಅನಿಸುತ್ತೆ ನನಗೆ. ಏಕೆಂದರೆ ಬೊಂಬೆಗಳಿಗೆ ಜೀವ ಬರೋದು ಯಾವಾಗ, ನಾವು ಅವುಗಳನ್ನು ಹತ್ತಿರದಿಂದ ಅನುಭವಿಸಿದಾಗ, ಈ ಥರ ಇಟ್ಟಾಗ ಕೂತ್ಕೊಂಡು ಅವುಗಳ ಎದುರಿಗೆ ನೀವು 10 ನಿಮಿಷ ಕೂತ್ಕೊಳ್ಳಿ, ಬೊಂಬೆಗಳು ನಿಮ್ಮ ಜೊತೆಗೆ ಮಾತಾಡ್ತವೆ ಅಂತ ಅನಿಸುತ್ತೆ. ಅಷ್ಟು ನಮಗೆ ಸಂತೋಷ. ಈ ನವರಾತ್ರಿ ಹಬ್ಬದಲ್ಲಿ ಈ ಬೊಂಬೆ ಉತ್ಸವ ನಮ್ಮ ಮೈಸೂರು ಸಾಂಪ್ರದಾಯಿಕ ಪದ್ಧತಿ. ಇದು ನಮ್ಮ ಮನೆಯಲ್ಲೂ ಇರೋದರಿಂದ ನಾವು ಇದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಪಾರ್ವತಿ ಅಮ್ಮನವರಿಗೆ ಲಲಿತಾ ಸಹಸ್ರನಾಮ ಪಾರಾಯಣದೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಉತ್ಸವ ಮೂರ್ತಿಗೆ ಮಂಗಳಾರತಿ, ಅಷ್ಟಾವಧಾನ ಸೇವೆ, ದರ್ಬಾರ್ ಸೇವೆಯೂ ಜರುಗಿತು. ಬೆಂಗಳೂರಿನ ಶ್ರೀರಾಮ್ಪುರದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಕರ್ನಾಟಕದ ಮ್ಯಾಂಚೆಸ್ಟರ್ ಬೆಣ್ಣೆ ನಗರಿ ಮಧ್ಯ ಕರ್ನಾಟಕದ ಹೃದಯ ಭಾಗವಾದ ದಾವಣಗೆರೆಯಲ್ಲಿ ದಸರಾ ಹಬ್ಬದ ಸಡಗರ ಮನೆ ಮಾಡಿದೆ.
ವಿನೋಬಾ ನಗರದ 11ನೇ ಕ್ರಾಸ್ನಲ್ಲಿರುವ ಚಂದ್ರಿಕಾ ಎನ್ನುವವರ ಮನೆಯಲ್ಲಿ ಒಂದೇ ಕಡೆ 4000 ಗೊಂಬೆಗಳ ಪ್ರದರ್ಶನ ನಡೆಯಿತು. ಈ ಗೊಂಬೆಗಳು ಸಾಮಾನ್ಯದಲ್ಲ, ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳನ್ನು ಒಂದೇ ಕಡೆಯಲ್ಲಿ ತೋರಿಸಲಾಗುತ್ತದೆ. ಚಂದ್ರಿಕಾ ಅವರು ಈ ಗೊಂಬೆಗಳನ್ನು ಅಲಂಕರಿಸಲು ಒಂದು ವಾರಗಳ ಕಾಲ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಯಲಹಂಕ ಶಾಸಕರು, ಬಿಡಿಎ ಅಧ್ಯಕ್ಷರು, ಟಿಟಿಡಿ ಬೋರ್ಡ್ ಸದಸ್ಯರು ಹಾಗೂ ಎಸ್ವಿಬಿಸಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆದಂತಹ ಶ್ರೀ ಎಸ್ಆರ್ ವಿಶ್ವನಾಥ್ ಅವರು ಸಮಸ್ತ ಎಸ್ವಿಬಿಸಿ ವೀಕ್ಷಕರಿಗೆ ತಿರುಮಲ ಶ್ರೀನಿವಾಸ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಪಂಚದಲ್ಲೇ ಅತ್ಯಂತ ಇತಿಹಾಸ ಇರತಕ್ಕಂಥ ಶ್ರೇಷ್ಠವಾದಂಥ ಜಗತ್ ಪ್ರಸಿದ್ಧವಾದಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಕ್ಟೋಬರ್ 5ನೇ ತಾರೀಕುವರೆಗೂ ಕೂಡ ಬ್ರಹ್ಮರಥೋತ್ಸವ, ಗರುಡೋತ್ಸವ ಈ ಥರ ಪ್ರತಿ ಒಂದೊಂದು ದಿನ ಕೂಡ ಒಂದೊಂದು ಉತ್ಸವಗಳನ್ನು ಭಾಳ ಅತ್ಯಂತ ವೈಭವೋಪೇತವಾಗಿ ನಡೆಸ್ತಾ ಇರತಕ್ಕಂಥದ್ದು. ಕೋವಿಡ್ ತದನಂತರ ಎಲ್ಲ ಭಕ್ತಾದಿಗಳು ಕೂಡ ತಮಗೆ ಅವಕಾಶ ಇದ್ದಲ್ಲಿ ಬಂದು ಆ ದರ್ಶನವನ್ನು ತಾವೆಲ್ಲ ಕೂಡ ಪಡ್ಕೊಳ್ಬೇಕು. ಜೊತೆಯಲ್ಲಿ ಅದರ ನೇರ ಪ್ರಸಾರವನ್ನು ನಮ್ಮ ಕನ್ನಡದ TTD SVBC ಚಾನಲಲ್ಲಿ ಪ್ರಸಾರ ಕೂಡ ಆಗ್ತದೆ. ಯಾರು ಭಕ್ತರಿಗೆ ಅಲ್ಲಿಗೆ ಹೋಗಿ ಸ್ವತಃ ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ವೋ ದಯವಿಟ್ಟು ಅವರೆಲ್ಲ ಕೂಡ ಆ ಚಾನಲ್ ಮುಖಾಂತರ ಆ ಸ್ವಾಮಿಯನ್ನು ಕಣ್ಣು ತುಂಬಿಸ್ಕೊಳ್ಬೇಕು ಮತ್ತು ಆ ಸ್ವಾಮಿಯ ಆಶೀರ್ವಾದವನ್ನು ತಾವೆಲ್ಲ ಕೂಡ ಪಡಿಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. 3 ವರ್ಷಗಳ ನಂತರ ತಿರುಮಲ ದೇವಸ್ಥಾನದಲ್ಲಿ ಭಾಳ ಅತ್ಯಂತ ವೈಭವವಾಗಿ ಈ ಒಂದು ಪೂಜೆ ನಡೀತಾ ಇರೋದರಿಂದ, ಉತ್ಸವ ನಡೀತಾ ಇರೋದ್ರಿಂದ ಈ ಒಂದು ಅವಕಾಶವನ್ನು ತಾವು ಕಳ್ಕೊಳ್ಬಾರ್ದು ಮತ್ತು SVBC ಕನ್ನಡ ಚಾನಲಲ್ಲಿ ತಾವೆಲ್ಲ ವೀಕ್ಷಣೆ ಮಾಡಬೇಕು ಅಂತೇಳಿ ಮತ್ತೊಂದು ಸಾರಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನವರಾತ್ರಿಯಲ್ಲಿ ಸ್ವಾಮಿ ವೆಂಕಟರಮಣ ಸ್ವಾಮಿ ಕೂಡ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಬೆಂಗಳೂರಿನ ಜಯನಗರ ಶ್ರೀ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಶ್ರೀ ಚಂದ್ರಶೇಖರ ಪಿರಿಯಾವ ಸ್ವಾಮಿಗಳ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಭಕ್ತಾದಿಗಳು ಸತ್ಸಂಗದಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಮೈಸೂರಿನ ರೈಲ್ವೆ ಮ್ಯೂಸಿಯಂ ಸಮೀಪದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಯಿತು. ಭಕ್ತಾದಿಗಳು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಶ್ರೀ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಅಮ್ಮನವರನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಾಗಿ ಆಕರ್ಷಕವಾಗಿ ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು.
ಆನಂತರ ಗೊಂಬೆಗಳನ್ನು ಆಕರ್ಷಕವಾಗಿ ಜೋಡಿಸಿ ಪೂಜೆಯನ್ನು ಮಾಡಲಾಯಿತು. ಕರ್ನಾಟಕ ಗಡಿ ಭಾಗದ ಹೊಸೂರು ಸಮೀಪದ ಅತ್ತಿಬೆಲೆಯಲ್ಲಿ ಪುರಾತನ ದೇವಾಲಯವಾದ ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಟ್ಟಿನಲ್ಲಿ ಅಮ್ಮನವರಿಗೆ ಸುಂದರವಾದ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ನವರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೈಭವಿ ರಾವ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಅಕ್ಷಯ ಡಿವೈನ್ ಗ್ರೂಪ್ ಸದಸ್ಯರಿಂದ ನಾಮ ಸಂಕೀರ್ತನಾ ಕಾರ್ಯಕ್ರಮವು ಜರುಗಿತು. ಉಡುಪಿಯ ಕಿನ್ನಿಮುಲ್ಕಿಯಲ್ಲಿ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ನಿಕೇತನ ಕೊಡವೂರು ಇವರಿಂದ ನಾರಸಿಂಹ ನೃತ್ಯ ರೂಪಕವು ಜರುಗಿತು. ಕಿರಿಯಯ್ಯನನ್ನು ಕೊಂದವನು ಆ ಹರಿ ತಂದೆ ಕೇಳೈ ಹರಿಯು ಸರ್ವಾಂತರ್ಯಾಮಿ ಕೊಂದು ಕಳೆವನು ದುಷ್ಟರೆಲ್ಲರನು ಸ್ವಾಮಿ
ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕಸಬಾ ಬೀದಿಯಲ್ಲಿರುವ ಡಾಕ್ಟರ್ ರಂಗರಾವೋ ಅವರ ಹರಿವಂಶದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಏಕಾದಶ ವಾರ್ಷಿಕ ವಿಷ್ಣುಯಾಗ ಮಹೋತ್ಸವವು ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ವೆಂಕಟೇಶ್, ನಾಗರಾಜ್ ಹಾಗೂ ತುಳಸಿ ಅವರಿಂದ ಗಾಯನ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಶ್ರೀರಾಂಪುರದ ಶ್ರೀರಾಮ ಮಂದಿರದಲ್ಲಿ ಟಿಟಿಡಿಯ ಹಿಂದೂ ಧರ್ಮ ಪ್ರಚಾರ ಪರಿಷತ್ ನವರಾತ್ರಿ ಪ್ರಯುಕ್ತ ಆಯೋಜಿಸಿದ್ದ ಸಂಗೀತೋತ್ಸವದಲ್ಲಿ ವಿದ್ವಾನ್ ವಿ ಚಿಂತನಪಲ್ಲಿ ಶ್ರೀನಿವಾಸ್ ಅವರ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.